ಆದ್ರೆ ನಂಗೊಂದು ಡೌಟ್ ಇತ್ತು. ನಾನು ಏನಕ್ ಬಂದೆ ಅನ್ನೋದೇ ಮರ್ತೋಗ್ಬಿಟ್ಟಿದ್ದೀನಿ. ನೀವು ಹಿಂಗೆ ಮಾಡಿದ್ರೆ ಕೆಲಸದಿಂದ ತೆಗೆದಾಕ್ಬೇಕಾಗುತ್ತೆ. ಹಲೋ, ಐ ಡೋಂಟ್ ಗಿವ್ ಅ ಶಿಟ್ ಅಬೌಟ್ ಇಟ್. ನನ್ಗೆ ಇಲ್ಲೊಂದು ಫಕ್ಕಿಂಗ್ ಗಾಡಿನೂ ಇಲ್ಲ. ನಿಮ್ಗೇನ್ ಕೆಲಸ ಮಾಡ್ಬೇಕು ತಾನೆ, ಮಾಡ್ತೀನಿ. ನನ್ಗೆ ಇಲ್ಲೊಂದು ಕಾರ್ ಬೇಕು. ಸರಿ, ನಿಮ್ ಸರೌಂಡಿಂಗ್ಸ್ ಅಲ್ಲಿ ಒಂದು ಬ್ಲೂ ಕಲರ್ ಎಸ್ಟಿಎಂ ಕಾರ್ ಇದೆ, ಹೋಗಿ ತಗೊಳ್ಳಿ. ಪೆಟ್ರೋಲ್ ಹಾಕ್ಸಿಲ್ಲ, ಯಾರು ಇಲ್ವಲ್ಲ ಇಲ್ಲಿ. ಓ, ಇಲ್ಯಾರೋ ಇದಾರೆ. ಬ್ರೋ, ಇಲ್ಲಿ ಯಾವುದೋ ಗಾಡಿ ಬರಲ್ವಾ? ಬ್ರೋ, ಇಲ್ಲಿ ಯಾವುದೋ ಗಾಡಿ ಬರಲ್ವಾ? ಏ, ಗಾಡಿ ಗೀಡಿ ಇಲ್ಲ ಕಣೆಯ. ಜಿಯೋ ಐತೆ, ಬೇಕೇನು? ಜಿಯೋ ಸಿಮ್? ಓ ಫಕ್, ನಾ ಜಿಯೋ ಸಿಮ್ಗೆ ಅಲ್ವಾ ಇಲ್ಲಿ ಬಂದಿದ್ದು. ಹೌದು, ಸಿಮ್ಮಲ್ಲಿ ಏನೇನು ಮಾಡ್ತೀರಾ? ಏನು ಬರೋಕ್ಕಿಲ್ಲ, ಎಲ್ಲ ಬರ್ತದೆ. ನಾವೆಲ್ಲ ಇದರಲ್ಲೇ ಮಾಡಿಬಿಡೋದೆ, ಊಟ ಗೀಟ ತಿಂಡಿ ಎಲ್ಲ. ಈ ಓಎಲ್ಎ ಊಬ್ರ ಅಂತೆಲ್ಲ ಗಾಡಿಗಳು ಬರ್ತಾವೆ ನೋಡು, ಅದೆಲ್ಲ ಒತ್ತೆಟ್ಗೆ ಇಲ್ಲೇ ಬಂದ್ಬಿಡ್ತಾವಯ್ಯ. ಇವಾಗ 31ನೇ ತಾರೀಕು ಲಾಸ್ಟ್ ಅಲ್ಲ, ಕುರಿ ದನ ಎಲ್ಲ ಮೇಯ್ಸೋ ಬಿಟ್ಬಿಟ್ಟು ಎಲ್ಲ ಒಂದೊಂದು ಕಡೆ ಸೆಟ್ಲ್ ಆಗ್ಬಿಟ್ಟಿದ್ದೀವಿ ಕಣ್ಯ. ಎಲ್ಲ ಒಂದೊಂದು ಕಡೆ ಅವರೇ, ನಾನು ಇಲ್ಲಿ ಕೂತ್ಬಿಟ್ಟಿದ್ದೀನಿ. ಹೌದಾ? ನೀನು ಊಟ ಗೀಟ ಮಾಡಿದೇನು? ಅದು ಅಷ್ಟೇ, ಫುಲ್ಲು ಡೆಲಿವರಿ ಇಲ್ಲೇ. ಹೌದಾ? ಇಲ್ಲೇ ಡೆಲಿವರಿ ಆಗೋಗ್ತದೆ. ಏನು ಬೇಕಾದ್ರೂ ಬರುತ್ತಾ? ಓ, ಏನು ಬೇಕಾದ್ರೂ ಬರ್ತದೆ. ನನ್ನ ಗಾಡಿಗೆ ಒಂದು 50 ರೂಪಾಯಿ ಪೆಟ್ರೋಲ್ ತರಿಸಿ. ಯಾ, ಅಂಥ ಅಪ್ಲಿಕೇಶನ್ ಇನ್ನು ಬಿಟ್ಟಿಲ್ಲ ಕಣಯ್ಯ. ಇಲ್ಲಿ ಕುಡಿಯೋಕೆ ನೀರೇ ಸಿಕ್ಕಿಲ್ಲ, ಇನ್ನು ಪೆಟ್ರೋಲ್ ಸಿಕ್ಕತ್ತೆ. ಕಾರಲ್ಲಿ ಹೋಗೋದ್ರಲ್ಲಿ ಏನು ಮಾತಾ, ಓಡ್ಕೊಂಡು ಹೋಗ್ತೀನಿ. ಬಾಯ್ ಬ್ರೋ. ಹಾಂ, ಓಡಿ ಓಡಿ. ಏನು ಎಲ್ಲೋ ನೋಡಿದ್ದೀನಲ್ಲ, ಓ ಜೂಪರ್ ಮ್ಯಾನು, ಆಂಬ್ಯುಲೆನ್ಸು, ಓಡು ಓಡು. ಸೂಪರ್ ಈಗೋ, ನಂಗೊಂದು ಲೌಡ್ ಸ್ಪೀಕರ್ ಕೊಡಿ. ಹೇಯ್, ಥ್ಯಾಂಕ್ ಯು. ಯಾರ್ಯಾರ ಹತ್ರ ಜಿಯೋ ಸಿಮ್ ಇದೆಯೋ ಅವರೆಲ್ಲ ನನ್ನ ಮೊಬೈಲಿಗೆ ವಿಡಿಯೋ ಕಾಲ್ ಮಾಡಿ. ವಿಡಿಯೋ ಕಾಲ್ ಮಾಡಿ, ವಿಡಿಯೋ ಕಾಲ್ ಮಾಡಿ. ಹಲೋ, ನಮಸ್ಕಾರ ಸರ್. ಹಲೋ ಸರ್, ಕೇಳಿಸ್ತಾ ಇದೆಯಾ? ಕಾಣಿಸ್ತಾ ಇದೆಯಾ? ಸೂಪರ್ ಈಗೋ, ಈ ಫೋನ್ ವರ್ಕ್ ಆಗ್ತಾ ಇಲ್ಲ, ನನಗೊಂದು ಐಫೋನ್ ಬೇಕು. ಹೇಯ್, ಥ್ಯಾಂಕ್ ಯು ಸೂಪರ್ ಈಗೋ. ಹೇ, ಈ ಫೋನ್ ಏನಕ್ಕೆ? ಹಲೋ ಸರ್. ಹಾಯ್ ಸೂಪರ್ ಮ್ಯಾನ್. ಹಾ, ಒಂದು ನಿಮಿಷ. ಆಯ್ತಾ ಸರ್, ಜಿಯೋ ಸಿಮ್ ಇದೆಯಾ? ಹೌದು ಸರ್, ಇದೆ. ಹೌದು, ಸಿಮ್ಮಲ್ಲಿ ಏನೇನು ಮಾಡ್ತೀರಾ? ದೇವ್ರ ಫಿಲ್ಮ್ ನೋಡ್ತೀನಿ, ದೇವ್ರ ಹಾಡೋ ನೋಡ್ತೀನಿ. ಓಕೆ ಓಕೆ. ಏ ಸರ್, ಹೇಳ್ರಿ. ಈಗ ಮುಚ್ಕೊಂಡಿರ ಅಯ್ಯೋ. ಯಾರು ಸರ್ ಅವರು? ಪರಿಚಯ ಮಾಡ್ತೀನಿ, ನಿಮ್ಮ ಫ್ರೆಂಡ. ನಮ್ಮ ಫ್ರೆಂಡ್ ಸರ್. ಕರೀರಿ ಅವ್ರನ್ನ. ಬಾಳ್ಳಿ ಪಾಪ ಇಲ್ಲ, ಇವರು ನಮ್ಮ ಫ್ರೆಂಡ್ ಬಾಳ್ಳಿ ಅಂತ. ಸರ್, ನೀವು ಬಾಳ್ಳಿ ಅಲ್ವಾ ಸರ್? ಹೌದು ಸರ್, ನಾನು ಬಾಳ್ಳಿ. ಚಿಕ್ಕ ಬಾಳ್ಳಿ, ದೊಡ್ಡ ಬಾಳ್ಳಿ. ಹೌದಾ? ದೊಡ್ಡ ಬಾಳ್ಳಿ, ಚಿಕ್ಕ ಬಾಳ್ಳಿ. ಸೂಪರ್. ಬಾಯ್ ಸರ್. ನಿಮ್ಮ ಹತ್ರ ಜೋಸ್ ಇದೆಯಾ? ಓಕೆ 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 ಓಕೆ. ಬಾ, ಯಾವ್ದು ಹುಡುಗಿ ಪರಿಚಯ ಆಗಿಲ್ಲ ಬಾ. ಯಾಕೆ ರೀಸಾ ಮತ್ತೆ ಗುಡ್ಡಿಲಿ ಬಾ. ಓ ಓಕೆ 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 ಸರ್. ಜಿಯೋ ಸಿಮ್ ಇದೆಯಾ? ಇದೆ. ಹಾ, ಇದೆ. ಐ ಹ್ಯಾವ್. ಯೆಸ್. ಹಾ, ಜಿಯೋ ಸಿಮ್ ಇದೆ. ಇಲ್ಲದೆ ಇರತ್ತಾ ಬ್ರೋ? ನಮ್ಮ ಹತ್ರ ಜಿಯೋ ಸಿಮ್ ಇಲ್ಲ. ಯಾಕಿಲ್ಲ ಸರ್? ನೋಡಿ, ಇದು 3G ಫೋನ್, ಬಟ್ ಅವ್ರು ಬಿಟ್ಟಿರೋದು 4G. ಮತ್ತೆ ನೀವು ಯಾರ ಫೋನಲ್ಲಿ ಮಾತಾಡ್ತಾ ಇದ್ದೀರಾ? ಇದು ನಮ್ಮ ಅಣ್ಣ. ಅದು ವಾಟ್ ಯು ಡೂ ವಿತ್ ದ ಸಿಮ್?
I just took it for fun, you know. ಎಲ್ಲ ಬ್ರ್ಯಾಂಡು ಸಿಗುತ್ತಾ? ಎಲ್ಲ ಸಿಗುತ್ತೆ. ಹೌದು, ಸಿಮ್ ಏನಕ್ಕೆ ತಗೊಂಡ್ರಿ? ಯಾಕಂದ್ರೆ ಫ್ರೀ ಆಗಿ ಕೊಡ್ತಾರಲ್ಲ, ಅದಕ್ಕೆ ಫ್ರೀ ಆಗಿ ಬಂದಾಗ ಯಾಕೆ ಬೇಡ ಅಂತ ಹೇಳೋದು. ಹುಡುಗಿ ಪ್ರಪೋಸ್ ಮಾಡ್ತಾಳೆ ಅಂದಾಗ ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡಬೇಕು. ಇನ್ನು ಸಿಮ್ ಫ್ರೀ ಆಗಿ ಕೊಟ್ಟು ಅದು ಇಂಟರ್ನೆಟ್ ಫ್ರೀ ಆಗಿ ಕೊಟ್ಟರು ಅಂದ್ರೆ ಯೋಚನೆ ಮಾಡಬೇಕು ಅಲ್ವಾ ಬ್ರೋ? ಫ್ರೀ ಬಂದಿದ್ದು ಯಾರು ಬಿಡೋದಿಲ್ಲ. ರೀಚಾರ್ಜ್ ಮಾಡ್ಸೋದು ದುಡ್ಡು ಇಲ್ವಾ? ದುಡ್ಡಿತ್ತು ಅಂಬಾನಿ ಹತ್ರ ಇತ್ತಲ್ಲ, ಅವನ ಅಕ್ಕ ನನ್ ಬಂದು ನನಗೆ ಅವನೇ ಕೊಟ್ಟ. ಓಸಿಲ್ಲ ಕೆಟ್ಟ ವಾಯ್ಸ್ ಅನ್ನ ಕೂಡ ಫ್ರೀ ಆಗಿ ಕೊಡಿಪ್ಪ. ಕರೆಕ್ಟ್ ಬ್ರೋ, ಸಿಮ್ ಫ್ರೀ ಆಗಿ ಏನು ಕೊಟ್ರು ಬ್ರೋ? ಭಾರತದಲ್ಲಿ ಎಷ್ಟು ಜನ ಕೆಲಸ ಇಲ್ದಿರೋರು ಇದಾರೆ ಅಂತ ಅವ್ರನ್ನ ಲೆಕ್ಕ ಹಾಕೋಕ್ಕೋಸ್ಕರ ಬಿಟ್ಟಿರೋ ಜಿಯೋ ಸಿಮ್. ಹಾಯ್ ಸೂಪರ್ ಈಗೋ, ತುಂಬಾ ಜನ ಕಾಲ್ ಮಾಡಿದ್ರು. ಇದರಿಂದ ಗೊತ್ತಾಗೋದ್ ಏನಪ್ಪ ಅಂದ್ರೆ ಫ್ರೀ ಆಗಿ ಕೊಟ್ರೆ ಜನ ಏನ್ ಬೇಕಾದ್ರೂ ಕಲಿತಾರೆ ಸೂಪರ್ ಈಗೋ. ಸರಿ ಸರಿ, ಇನ್ನಲಿಂದ ಜನಕ್ಕೆ ಏನೇ ಹೇಳ್ಬೇಕಂದ್ರು ಫ್ರೀ ಆಗಿ ಹೇಳೋಣ, ಆಯ್ತಾ? ಓಕೆ, ಜಾಸ್ತಿ ಹೊತ್ತಲ್ಲಿ ಹೋಗ್ಬೇಡಿ, ಬೇಗ ಬನ್ನಿ ಬನ್ನಿ. ಓಕೆ ಸೂಪರ್ ಈಗೋ, ಇವಾಗ್ಲೇ ಬರ್ತೀನಿ. ಓಕೆ ಬಾಯ್. ನೀನೇನ ಸೂಪರ್ ಮ್ಯಾನ್ ಅಂದ್ರೆ? ಹಾಯ್ ಸರ್, ನಿಮ್ಮ ಹತ್ರ ಜಿಯೋ ಸಿಮ್ ಇದೆಯಾ? ಹೇ, ನಿನ್ ಮೇಲೆ ಒಂದ್ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ, ಸ್ಟೇಷನ್ ಬನ್ನಿ. ಕಂಪ್ಲೇಂಟ್? ಯಾಕೆ? ಹೇ, ಬ್ಲೂ ಕಲರ್ ಎಸ್ಟಿಎಂ ಕಾರ್ ಕದ್ದು ರೋಡ್ ಮಧ್ಯ ಬಿಟ್ಟು ಪೆಟ್ರೋಲ್ ಖಾಲಿ ಮಾಡಿ ಎಸ್ಕೇಪ್ ಆಗ್ಬಿಟ್ಯಾ? ಸರ್, ನಾನೇನ್ ಪೆಟ್ರೋಲ್ ಖಾಲಿ ಮಾಡಿಲ್ಲ ಸರ್, ಅವನೇ ಒಂದ್ ಕಾರಿಗೆ ಪೆಟ್ರೋಲ್ ಹಾಕ್ಸಿರ್ಲಿಲ್ಲ ಸರ್. ಇದಕ್ಕೂ ನಂಗೂ ಸಂಬಂಧ ಇಲ್ಲ ಸರ್. ಬಾಯ್ ಸರ್. ರೀ ನಂಜಪ್ಪ, ಎಸ್ಕೇಪ್ ಆಗ್ತಿದ್ದಾನೆ, ಜೀಪ್ ಎದ್ರು.